ओके निरंजन कुमार ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗೆ 184ನೇ ಪ್ರಶ್ನೆ ಕೇಳಿದ್ರು ಸಿಸಿ ಪಾಟೀಲ್ ಅಲ್ಲ ಜೆ ಸಿ ಮಾಧುಸ್ವಾಮಿ ಸಾರಿ ಸರ್ ಉತ್ತರಗಳನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಒಂದು ಸರ್ಕಾರ ಉತ್ತರನ ಕೊಟ್ಟಿದ್ದಾರೆ ಇಲ್ಲಿ ಆದ್ರೆ ಮೈಕ್ ಹಾಕಿದ್ದಾರೆ ಸೌಂಡ್ ಏನೋ ಇದೆ ಇದೆ ಆನ್ ಇದೆ ನೀವು ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರ ಸಮರ್ಪಕವಾಗಿ ಉತ್ತರನ ಕೊಟ್ಟಿದ್ದಾರೆ ಇಲ್ಲಿ ಆದ್ರೆ ಗುಂಡ್ಲುಪೇಟೆ ಜೊತೆ ನನ್ನ ಪಕ್ಕದ ಕ್ಷೇತ್ರ ಏನೋ ಸ್ವಲ್ಪ ಗಟ್ಟಿ ಮಾತಾಡಿ ಅಷ್ಟೇ ಅದೇ ಗುಂಡ್ಲುಪೇಟೆ ಪಕ್ಕದಲ್ಲಿ ನಂದು ನಂಜನಗೂಡು ಕ್ಷೇತ್ರನೂ ಸೇರುತ್ತೆ ಮನೆ ಸಭಾಧ್ಯಕ್ಷರಲ್ಲಿ ಈಗ ಸರ್ಕಾರ ಸಮರ್ಪಕ ಉತ್ತರ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಅದು ಏನು ಅಂತಂದ್ರೆ ಇಲ್ಲಿ ಪರಿಹಾರ ಕೊಡೋದು ಮತ್ತೆ ಅಲ್ಲಿ ರೈತರು ಬೆಳೆ ನಾಶ ಆಗ್ತಿರೋಂಥದ್ದು ಪ್ರತಿ ವರ್ಷ ಅದೇ ಟೈಮಲ್ಲಿ ಆಗ್ತಾ ಇದೆ ಮನೆ ಸಭಾಧ್ಯಕ್ಷರಲ್ಲಿ ಅಲ್ಲಿ ಏನು ನಮಗೆ ಸೋಲಾರ್ ಫೆನ್ಸಿಂಗ್ ಮಾಡಬೇಕು ಅದು ಇನ್ಕಂಪ್ಲೀಟ್ ಆಗಿ ಹೋಗಿದೆ ನಂದು ನಂಜನಗೂಡು ಮತ್ತೆ ಗುಂಡ್ಲುಪೇಟೆಯಲ್ಲಿ ಯಡಿಯಾಲ ಮತ್ತೆ ಓಂಕಾರ್ ರೇಂಜ್ ಎರಡು ಬರ್ತಾ ಇದೆ ಮನೆ ಸಭಾಧ್ಯಕ್ಷರಲ್ಲಿ ಅಲ್ಲಿ ರೈಲ್ವೆ ಬ್ಯಾರಿಕೇಡ್ಸು ಸರಿಗೆ ಹಾಕಿಲ್ಲ ಒಂದು 23 ಕಿಲೋಮೀಟರ್ಸ್ ಹಾಗೆ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ ಅಲ್ಲಿ ನಾನು 4 ವರ್ಷದಿಂದ ಸರ್ಕಾರಕ್ಕೆ ಗಮನಕ್ಕೆ ತೊಗೊಂಡ್ಬರ್ತಾ ಇದ್ದೀನಿ ಈ ವಿಚಾರನ ಆದರೆ ರೈಲ್ವೆ ಬ್ಯಾರಿಕೇಡ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಮನೆ ಸಭಾಧ್ಯಕ್ಷರೇ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಡೋದು ಮಾನ್ಯ ಮುಖ್ಯಮಂತ್ರಿನೇ ಇದ್ರ ಬಗ್ಗೆ ಒಂದು ಸದನಕ್ಕೂ ಒಂದು ಅಶೂರೆನ್ಸ್ ಕೊಡಬೇಕು ಯಾಕಂದ್ರೆ ಕೇವಲ ನಂಜನಗೂಡು ಗುಂಡ್ಲುಪೇಟೆ ಅಲ್ಲ ನರಸೀಪುರದಲ್ಲಿ ಈ ತರ ಪ್ರಾಣಿಗಳಿಂದ ಹಾಳೆ ದಾಳಿ ಆಗಿರೋದು ಪ್ರಾಣಿಗಳ ನಷ್ಟ ಆಗ್ತಿದೆ ಮನೆ ಸಭಾಧ್ಯಕ್ಷ ಸರ್ ಈಗ ರೈಲ್ವೆ ಬ್ಯಾರಿಕೇಡು ಗುಂಡ್ಲುಪೇಟೆಗೆ ಸೀಮಿತವಾಗಿ ನಮ್ಮ ಹತ್ರ ಉತ್ತರ ಇದೆ ಮೊದಲೇ 16 ಚಿಲ್ಲರೆ ಕಿಲೋಮೀಟರ್ ನ ಮಾಡಿದ್ವಿ ಈಗ ಅದಕ್ಕೆ ಅಡಿಷನಲ್ ಆಗಿ 9 ಕಿಲೋಮೀಟರ್ಸ್ ಮಾಡ್ತಾ ಇದ್ದೀವಿ ಇನ್ನು ಅವ್ರು ಪರಿಹಾರ ಕೇಳಿದ್ರು ಬಹುಶಃ ಸದನದಲ್ಲಿ ನಾನೇ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸ್ತೀನಿ ಯಾಕೆಂದ್ರೆ ಎಲ್ಲ ಪರಿಹಾರ ಸರ್ ಇದರಲ್ಲಿ ಡಬಲ್ ಮಾಡಿದ್ವಿ ನಾವು ಆಲ್ಮೋಸ್ಟ್ ಎಲ್ಲಾದು ಏನೇನು ಕೊಡ್ತಾ ಇದ್ವಿ ದಾಳಿಯಿಂದ ಉಂಟಾಗುವ ಪ್ರಾಣ ಹೋದವ್ರಿಗೆ 7.5 ಲಕ್ಷ ಮಾಡಿದ್ದೀವಿ ಶಾಶ್ವತ ಅಂಗಭೂನತೆ ಆದರೆ 5 ಲಕ್ಷದಿಂದ 10 ಮಾಡಿದ್ದೀವಿ ಭಾಗಶಃ ಅಂಗವಿಕಲತೆ ಆದರೆ 2.5 ಲಕ್ಷ ಮಾಡಿದ್ದೀವಿ ಗಾಯಗೊಂಡವ್ರಿಗೆ ಟ್ರೀಟ್ಮೆಂಟ್ಗೆ 30,000ರಿಂದ 60,000 ಮಾಶಾಸನ ಕೊಡ್ತೀವಿ ಈಗ 2,000 ರೂಪಾಯಿ ಮನೆಯವರಿಗೆ ಮಾಶಾಸನ 2,000 ಏನು 5 ವರ್ಷದವರೆಗೆ ಕೊಡ್ತಿದ್ವಿ ಅದು ಡಬಲ್ ಮಾಡಿ 4,000 ಮಾಡಿದ್ದೀವಿ ಮತ್ತೆ ರೈಲ್ವೆ ಹಳಿ ಹಾಕೋದನ್ನು ವ್ಯಾಪಕವಾಗಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಆ ಗುಂಡ್ಲುಪೇಟೆ ಕಾನ್ಸ್ಟಿಟ್ಯೂನ್ಸಿಗೆ 9 ಕಿಲೋಮೀಟರ್ ಈ ವರ್ಷದ ಮಟ್ಟಿಗೆ ಹಾಕಿಕೊಟ್ಟಿದ್ವಿ ಇದಲ್ಲದೆ ಆನೆ ತಡೆ ಕಂದಕ ಮಾಡ್ತಾ ಇದ್ದೀವಿ ಸೋಲಾರ್ ತಂತಿ ಬೇಲಿ ಮಾಡ್ತಾ ಇದ್ದೀವಿ ಟೆಂಟರ್ಕಲ್ ಸೋಲಾರ್ ತಂತಿ ಬೇಲಿ ಮಾಡಿದ್ದೀವಿ ಟೀಮ್ ಮಾಡಿದ್ದೀವಿ ಅದನ್ನು ಹಿಮ್ಮೆಟ್ಸೋ ತಂಡಗಳನ್ನ ಮಾಡಿ ಇಷ್ಟನ್ನು ಆನೆ ಹಾವಳಿಯಿಂದ ಜನಗಳನ್ನ ರಕ್ಷಣೆ ಮಾಡಿಕೊಡೋಕೆ ಫಾರೆಸ್ಟ್ ಇಲಾಖೆನವ್ರು ಒಳ್ಳೆ ಕೆಲಸ ಆಗಿದೆ ಅರ್ಷಿಯಾ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟಾಗಿದೆ ಅನ್ನೋದನ್ನ ನಾನು ಆಮೇಲೆ ಮಾಹಿತಿ ತರಿಸ್ಕೊಂಡು ಹೇಳ್ತೀನಿ.